ಈಗಾಗಲೇ ರಾಮನಗರದಲ್ಲಿ ಡ್ಯಾಮೇಜ್ ಮಾಡ್ಲಿಕ್ಕೆ ಏನೋದ್ರು ಅದನ್ನ ನನ್ನ ಒಂದು ಒತ್ತಡದ ಮೇಲೆ ತಕ್ಷಣ ಕ್ರಮ ತೆಗೆದುಕೊಂಡಿದ್ದು ಒಂದು ಭಾಗ. ಈಗ ಮಂಡ್ಯ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಅನಾಹುತಗಳು ಪ್ರಾರಂಭ ಆಗಿದೆ. ಅದಕ್ಕೆ ಕಾರಣ ಜಿಲ್ಲೆಯ ಆಡಳಿತ ಅಲ್ಲಿ ನಡೆಕೊತಾ ಇರತಕ್ಕಂತ ಅವರ ಒಂದು ನಿರ್ಲಕ್ಷ್ಯ ಮತ್ತು ಲಘುವಾದ ತೀರ್ಮಾನಗಳೇನಿದೆ ನೋಡಿ. ಮೊನ್ನೆ ದಿನ ಬಾಂಬೆಯಿಂದ ಒಂದು ಶವವನ್ನು ತಗೊಂಡ್ಬರ್ತಾರೆ. ಆ ಶವವನ್ನು ತರಬೇಕಾದ್ರೆ ಯಾವ ರೀತಿಯಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿತ್ತು ತಗೊಳ್ಳಿಲ್ಲ. ನಾನು ಮಾಹಿತಿಗಳನ್ನು ತೆಗೆದ್ರೆ ಇವತ್ತು ಅಲ್ಲಿ ಏನು ಮಂಡ್ಯದಲ್ಲಿ ಒಂದು ಪಾಂಡವಪುರದ ಒಂದು ಹಳ್ಳಿಯಲ್ಲಿ ಯಾವೊಂದು 5 ಜನಕ್ಕೆ ಪಾಸಿಟಿವ್ ಬಂದಿದೆ ಆ ಶವದ ಜೊತೆ ಬಂದಂತವರಿಗೆ. ಆ ಶವ ತರಬೇಕಾದ್ರೆ ಫೇಕ್ ಡಾಕ್ಯುಮೆಂಟ್ಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅಲ್ಲಿಯ ಜಿಲ್ಲಾಧಿಕಾರಿಗಳಾಗಲಿ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಲಿ ಸರ್ಕಾರದ ಗೈಡ್ಲೈನ್ ಏನಿದೆ ಅದನ್ನ ಸರಿಯಾದ ರೀತಿ ಆ ಗೈಡ್ಲೈನ್ನ ಇವತ್ತು ಜಾರಿಗೆ ತರದೆ ಇವತ್ತಲ್ಲಿ ಏನೋ ಅಲ್ಲಿ ಶವ ತಂದು ಸುಡ್ಲಿಕ್ಕೆ ಅವಕಾಶ ಕೊಟ್ಟರು. ಆ ಶವದ ಜೊತೆ ಬಂದಂತವರಲ್ಲಿ 5 ಜನಕ್ಕೆ ಈಗಾಗಲೇ ಪಾಸಿಟಿವ್ ಇದೆ ಅಂತ ಹೇಳಿದ್ದಾರೆ. ಈಗಾಗಲೇ ನನಗಿರ್ತಕ್ಕಂತ ಮಾಹಿತಿ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 15,000-16,000 ಜನ ಬಾಂಬೆನಲ್ಲಿ ನಿಂತಿದ್ದಾರೆ. ಆ ಜಿಲ್ಲೆಯ ಜನ 7,000-8,000 ಜನ ಇವತ್ತಿಗಾಗಲೇ ಮಂಡ್ಯಕ್ಕೆ ಬಂದ್ಬಿಟ್ಟಿದ್ದಾರೆ. ಅವರನ್ನ ಬಂದಂತವ್ರನ್ನ ಸರಿಯಾದ ರೀತಿ ಕ್ವಾರಂಟೈನು ಮಾಡಿಲ್ಲ. ಮಂಡ್ಯದಲ್ಲಿ ಆ ಮುಗ್ಧ ಜನರನ್ನ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಸಂಕಷ್ಟಕ್ಕೆ ಗುರಿ ಆಗ್ತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಇದಕ್ಕೆ ಅಲ್ಲಿಯ ಜಿಲ್ಲಾಡಳಿತ ಹಲವಾರು ರೀತಿಯಲ್ಲಿ ಒಂದು ರೀತಿಯ ಒಂದು ನಿರ್ಲಕ್ಷ್ಯ ಮನೋಭಾವದಿಂದ ಇವತ್ತು ಅಲ್ಲಿ ಕೊರೋನಾ ಸ್ಪ್ರೆಡ್ ಆಗ್ತಕ್ಕಂಥದಕ್ಕೆ ಕಾರಣಕರ್ತರೇನಿದ್ದಾರೆ. ಸರ್ಕಾರ ತಕ್ಷಣ ಕ್ರಮ ತೆಗೆದುಕೋಬೇಕಾಗ್ತದೆ. ಯಾವೊಂದು ಶವವನ್ನು ತಗೊಂಬಂದ್ರು ಒಂದು ಫೇಕ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡ್ಕೊಂಡು ತಂದಿದ್ದಾರೆ. ಯಾರೋ ಒಬ್ಬ ಡಾಕ್ಟರ್ ಪ್ರೈವೇಟ್ ಒಂದು ಕ್ಲಿನಿಕ್ ನಡೆಸತಕ್ಕಂತ ಡಾಕ್ಟರ್ ಕೊಟ್ಟಂತ ಸರ್ಟಿಫಿಕೇಟ್ ಅಲ್ಲಿಯ ಡಿಸಿ ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಅವನಿಗೆ ಇದು ಕೊರೋನಾ ಎಫೆಕ್ಟ್ ಸತ್ತಿದ್ದಾನೋ ಇನ್ಯಾದಕ್ಕೆ ಸತ್ತಿದ್ದಾನೆ ಅಂತಕ್ಕಂಥದ್ದನ್ನ ಸುಳ್ಳು ಮಾಹಿತಿ ಕೊಟ್ಟು ಯಾವನ ಹವಾಲ್ದಾರಿ ಯಾರೋ ಒಬ್ಬಿದ್ದಾನೆ ಪೊಲೀಸ್ ಕಾನ್ಸ್ಟೇಬಲ್ ಅವನಿಂದ ಒಂದು ಸುಮ್ಮನೆ ಫೇಕ್ ಡಾಕ್ಯುಮೆಂಟ್ ದುಡ್ಡು ಕೊಟ್ಟು ಏನೋ ಮಾಡಿ ಒಂದು ಸೃಷ್ಟಿ ಮಾಡ್ಕೊಂಡು ಬಾಂಬೆಯಿಂದ ಇಲ್ಲಿಗೆ ತಂದಿದ್ದಾರೆ. ಮೊನ್ನೆ ದಿನ 5 ಜನಕ್ಕೀಗ ಆ ಒಂದು ಎಫೆಕ್ಟ್ ಏನಾಗಿದೆ ಕೊರೋನಾ ಪಾಸಿಟಿವ್ ಇದೆ ಅಂತಕ್ಕಂಥದ್ದು. ಇದು ಸರ್ಕಾರ ಜನತೆ ಇಷ್ಟೆಲ್ಲ ಲಾಕ್ಡೌನ್ ನ ಒಂದು ಘೋಷಣೆ ನಂತರ ಬೆಂಬಲ ಕೊಟ್ಟು ಸರ್ಕಾರಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥದ್ದೇನೆ ಅಲ್ಲೊಂದು ಇಲ್ಲೊಂದು ಘಟನೆಗಳು ಬೇರೆ. ಒಂದು 10% ಜನ ಸಹಕಾರ ಇಟ್ಟು ಬಂದಿಲ್ಲದೆ ಇರಬಹುದು. ಆದರೆ 80-90% ಜನ ಸಹಕಾರ ಕೊಟ್ಟು ಇವತ್ತು ಕೂಲಿ ಕಾರ್ಮಿಕರು ರೈತರು ಸಂಕಷ್ಟದಲ್ಲಿ ಇರತಕ್ಕಂಥ ಪರಿಸ್ಥಿತಿ ಒಳಗು ಆದರೂ ಸಹ ಸರ್ಕಾರಕ್ಕೆ ಬೆಂಬಲ ಕೊಟ್ಟು ಈ ಒಂದು ಕೊರೋನಾ ವೈರಸ್ನ ಹರಡುವಿಕೆ ತಡೆಗಟ್ಟಲಿಕ್ಕೆ ಪ್ರಯತ್ನ ಪಟ್ಟರು. ಸರ್ಕಾರದ ಕೆಲವು ಅಧಿಕಾರಿಗಳ ನಡವಳಿಕೆಯಿಂದ ಇದು ಎಲ್ಲ ಒಂದು ಕಡೆ ವಿಫಲತೆಯನ್ನು ಕಾಣತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ಸರ್ಕಾರ ಇಂಥ ಅಧಿಕಾರಿಗಳನ್ನ ತಕ್ಷಣ ಅವರ ಒಂದು ಕೆಲಸದಲ್ಲಿ ವೈಫಲ್ಯತೆಗಳೇನಿದೆ ಅದಕ್ಕೆ ತಕ್ಷಣ ಕಠಿಣವಂತ ಕ್ರಮ ತೆಗೆದುಕೊಳ್ಳದೇ ಇದ್ರೆ ಈಗ ಮಂಡ್ಯ ಜಿಲ್ಲೆಯಲ್ಲಿ ಆಗಿರತಕ್ಕಂಥ ಅನಾಹುತ ಇದೆಯಲ್ಲ ಸ್ಪ್ರೆಡ್ ಆಗ್ತಕ್ಕಂಥ ಒಂದು ವಾತಾವರಣ ಇದೆ. 2-3 ಬಾರಿ ಈಗಾಗಲೇ ನಾನು ಸರ್ಕಾರಕ್ಕೆ ಮನವಿ ಮಾಡಿದ್ದೇನೆ ಅದನ್ನು ಸರಿಪಡಿಸಬೇಕು. ಮಂಡ್ಯ ಜಿಲ್ಲೆ ಒಂದೇ ಅಲ್ಲ, ಒಟ್ಟಾರೆ ರಾಜ್ಯದಲ್ಲಿ ಈ ರೀತಿ ಯಾವುದೇ ಸಮಸ್ಯೆಗಳಾಗಬಾರದು.